ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ರಾಮೋಹಳ್ಳಿಯ ಮುಕ್ತಿನಾಗ ದೇಗುಲದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಆದಿ ಶಂಕರಾಚಾರ್ಯರು ಜಗತ್ತಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಪರಮ ಧರ್ಮವನ್ನ ಸಾರಿದ ಮಹಾನ್ ಸಂತರು. ಇವರ ಪರಂಪರೆಯನ್ನ ಚಾಚೂ ತಪ್ಪದೆ ನಡೆಸಿಕೊಂಡು ಧರ್ಮದ ತಳಹದಿಯ ಮೇಲೆ ಶಿಷ್ಯ ವರ್ಗವನ್ನ ಸಲಹುತ್ತಿದೆ ಸೋಂದಾದ ಸ್ವರ್ಣವಲ್ಲಿ ಮಠ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಸ್ವರ್ಣವಲ್ಲಿ ಮಠದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ಬರೋಣ. 10 ಹಸುರಿನ ವನಸಿರಿಯ ಮಧ್ಯೆ ಶಾಲ್ಮಲಾ ನದಿಯ ದಂಡೆಯ ಮೇಲೆ ಭವ್ಯವಾಗಿ ತಲೆ ಎತ್ತಿರುವ ಸ್ವರ್ಣವಲ್ಲಿ ಮಠವನ್ನ ಹೊನ್ನಾಳಿ ಮಠ ಎಂದು ಕರೆಯಲಾಗ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಶಂಕರಾಚಾರ್ಯರ ಅದ್ವೈತ ಪರಂಪರೆಯನ್ನ ಇಂದಿಗೂ ಕಾಣಬಹುದಾಗಿದೆ. ಕ್ರಿಸ್ತ ಶಕ 9ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರ ಆಶೀರ್ವಾದದೊಂದಿಗೆ ಶಂಕರರ ಶಿಷ್ಯರಾದ ಶ್ರೀ ಭಾಸ್ಕರೇಂದ್ರ ಸರಸ್ವತಿ ಯತಿಗಳು ಸ್ಥಾಪಿಸಲ್ಪಟ್ಟ ಹೆಗ್ಗಳಿಕೆಗೆ ಪಾತ್ರವಾದ ಈ ಮಠವು ಕಾಶಿಯಿಂದ ಪ್ರಾರಂಭವಾಗಿ ಉಜ್ಜಯಿನಿ, ಗೋಕರ್ಣ, ಕಡತೋಕ, ಸಹಸ್ರಲಿಂಗ, ಮುಂದೆ ಸ್ವರ್ಣವಲ್ಲಿ ಎಂಬ ಈ ಕ್ಷೇತ್ರಕ್ಕೆ ಸ್ಥಳಾಂತರವಾಯಿತು ಎಂಬ ಐತಿಹ್ಯ ಇದೆ. ಸೋದೆಯ ಅರಸರು ಈ ಮಠವನ್ನ ಕಟ್ಟಲು ಅಪಾರವಾದ ಭೂಮಿಯನ್ನ ದಾನ ಮಾಡಿದ್ರು ಎಂದು ಇಲ್ಲಿನ ಸ್ಥಳ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಠದಲ್ಲಿ ಪ್ರಧಾನ ದೇವತೆಯಾಗಿ ರಾಜರಾಜೇಶ್ವರಿ ದೇವಿಯು ಆರಾಧಿಸಲ್ಪಡ್ತಾ ಇದ್ದು, ದೇವಿಯ ಜೊತೆಗೆ ಲಕ್ಷ್ಮೀ ನರಸಿಂಹ ದೇವರು, ಶ್ರೀ ಚಂದ್ರ ಮೌಳೇಶ್ವರ, ಗಣಪತಿ, ವ್ಯಾಸ ಮತ್ತು ಶಂಕರಾಚಾರ್ಯರ ವಿಗ್ರಹಗಳನ್ನ ಸ್ಥಾಪಿಸಲಾಗಿದೆ. ಶುದ್ಧವಾದ ಮನಸ್ಸಿನಿಂದ ಇಲ್ಲಿಗೆ ಬಂದು ದೇವರ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಬೇಡಿಕೊಂಡ್ರೆ ಸಕಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ. ಈ ಮಠವು 16 ಸೀಮೆಗಳ ಜನರ ಶಿಷ್ಯ ಸಮುದಾಯವನ್ನ ಹೊಂದಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೊಂದು ಶಿಷ್ಯವರ್ಗವನ್ನ ಹೊಂದಿದ ಬೃಹತ್ ಮಠ ಎನ್ನುವ ಖ್ಯಾತಿಗೂ ಈ ಮಠ ಪಾತ್ರವಾಗಿದೆ. ಸ್ವರ್ಣವಲ್ಲಿ ಮಠವು ಇಷ್ಟೊಂದು ಪ್ರಖ್ಯಾತವಾಗೋಕೆ ಕಾರಣ ಈ ಮಠದ 54ನೇ ಯತಿವರ್ಯರಾದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು. ಭಗವದ್ಗೀತೆಯ ಮಹತ್ವವನ್ನ ಇಡೀ ವಿಶ್ವಕ್ಕೆ ಸಾರೋದಕ್ಕೋಸ್ಕರ ಇವರು ಭಗವದ್ಗೀತೆ ಅಭಿಯಾನ ಎನ್ನುವ ಮಹಾನ್ ಕಾರ್ಯವನ್ನ ಕೈಗೊಂಡಿದ್ದು, ಶ್ರೀಗಳನ್ನ ಹಸಿರು ಸ್ವಾಮೀಜಿ ಎಂದೇ ಕರೆಯಲಾಗುತ್ತೆ. ಪರಿಸರ ಸಂರಕ್ಷಣೆಯ ವಿಷಯ ಬಂದಾಗ ಶ್ರೀಗಳು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ ಅನೇಕ ಘಟನೆಗಳು ಮಠದ ಇತಿಹಾಸದಲ್ಲಿ ಉಲ್ಲೇಖಿತವಾಗಿದೆ. ಶ್ರೀಗಳು ಕೇವಲ ಆಧ್ಯಾತ್ಮಿಕತೆ ಮಾತ್ರವಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿಯೂ ತಮ್ಮ ಶಿಷ್ಯ ವರ್ಗಕ್ಕೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದಾರೆ. ಇನ್ನು ಈ ಮಠದಲ್ಲಿ ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ಲಕ್ಷ್ಮೀ ನರಸಿಂಹ ಜಯಂತಿ ಮತ್ತು ಮಹಾರಥೋತ್ಸವವನ್ನ ವಿಜೃಂಭಣೆಯಿಂದ ನಡೆಸಲಾಗುತ್ತೆ. ಈ ಕ್ಷೇತ್ರದಲ್ಲಿ ದೇವರಿಗೆ ರಥವನ್ನ ಮುಸ್ಲಿಂ ಸಮುದಾಯದವರು ಕಟ್ಟುತ್ತಿದ್ದು, ಹಿಂದೂ ಮುಸ್ಲಿಂ ಎರಡೂ ಜನಾಂಗದವರು ಯಾವುದೇ ಭೇದ ಭಾವವಿಲ್ಲದೆ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ ಎನ್ನುವುದೇ ಈ ಮಠದ ವೈಶಿಷ್ಟ್ಯವಾಗಿದೆ. ನವರಾತ್ರಿಯನ್ನ ಶಾಸ್ತ್ರೋಕ್ತವಾಗಿ ಆಚರಿಸುವ ಈ ಮಠದಲ್ಲಿ ನವರಾತ್ರಿ 9 ದಿನಗಳ ಕಾಲ ರಾಜರಾಜೇಶ್ವರಿ ದೇವಿಗೆ ವಿವಿಧ ಅಲಂಕಾರ ಹಾಗೂ ಪೂಜೆಯನ್ನ ನೆರವೇರಿಸಲಾಗುತ್ತೆ. ನಿತ್ಯ ರಾಜರಾಜೇಶ್ವರಿ ದೇವಿಗೆ ತ್ರಿಕಾಲ ಪೂಜೆಯನ್ನ ನೆರವೇರಿಸಲಾಗ್ತಾ ಇದ್ದು, ಈ ಮಠಕ್ಕೆ ಬಂದರೆ ಬೃಹತ್ ಗೋಶಾಲೆ ಹಾಗೂ ಸುಂದರವಾದ ಔಷಧೀಯ ಸಸ್ಯಗಳ ಉದ್ಯಾನವನವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಇಲ್ಲಿಗೆ ಬರುವ ಪ್ರತಿ ಭಕ್ತಾದಿಗಳಿಗೂ ಮಧ್ಯಾಹ್ನದ ಸಮಯದಲ್ಲಿ ಅನ್ನದಾಸೋಹದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಧಾರ್ಮಿಕತೆಯ ಕೇಂದ್ರ ಬಿಂದುವಾಗಿರುವ ಸ್ವರ್ಣವಲ್ಲಿ ಮಠಕ್ಕೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಭೇಟಿ ನೀಡಬಹುದಾಗಿದ್ದು, ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ವಸತಿ ಸೌಲಭ್ಯ ಕೂಡ ಇದೆ. ಈ ಮಠಕ್ಕೆ ಭೇಟಿ ನೀಡುವ ಭಕ್ತಾದಿಗಳು ದೇವರಿಗೆ ಕುಂಕುಮಾರ್ಚನೆ, ಹಣ್ಣುಕಾಯಿ ಸೇವೆ, ಚಂಡಿಕಾ ಪಾರಾಯಣ, ರುದ್ರಾಭಿಷೇಕ, ಇನ್ನು ಮುಂತಾದ ಸೇವೆಗಳನ್ನ ಮಾಡಿಸಬಹುದಾಗಿದೆ. ಗಂಗಾಧರೇಂದ್ರ ಸ್ವಾಮೀಜಿಗಳನ್ನ ಭೇಟಿ ಮಾಡಬೇಕೆಂದರೆ ಮೊದಲೇ ಶ್ರೀಗಳ ಅನುಮತಿಯನ್ನ ಮಠದ ಕಾರ್ಯಾಲಯದ ಮೂಲಕ ತೆಗೆದುಕೊಳ್ಳಬೇಕಾಗುತ್ತೆ. ಸ್ವರ್ಣವಲ್ಲಿ ಮಠವು ಶಿರಸಿ ಸಮೀಪದ ಸೋಂದ ಎಂಬ ಊರಿನಲ್ಲಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 413 ಕಿಲೋಮೀಟರ್, ಶಿವಮೊಗ್ಗದಿಂದ 153 ಕಿಲೋಮೀಟರ್,
ಹುಬ್ಬಳ್ಳಿಯಿಂದ 107 ಕಿಲೋಮೀಟರ್, ಹಾಸನದಿಂದ 316 ಕಿಲೋಮೀಟರ್, ಶಿರಸಿಯಿಂದ 17 ಕಿಲೋಮೀಟರ್, ಸೋಂದಾದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಶಿರಸಿಯಿಂದ ಸೋಂದಾ ಮಠಕ್ಕೆ ನೇರವಾದ ಬಸ್ ಸೌಲಭ್ಯ ಇದೆ. ಈ ಕ್ಷೇತ್ರಕ್ಕೆ ತಾಳುಗುಪ್ಪಾವು ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಶಿರಸಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು, ಈ ಮಠಕ್ಕೆ ಭೇಟಿ ನೀಡಿದವರು ಮಠದ ಸಮೀಪವೇ ಇರುವ ವಾದಿರಾಜ ಮಠಕ್ಕೂ ಕೂಡ ಭೇಟಿ ನೀಡಬಹುದಾಗಿದೆ. ಸಾಧ್ಯವಾದರೆ ಜೀವಮಾನದಲ್ಲೊಮ್ಮೆ ನೀವು ಕೂಡ ಈ ಮಠಕ್ಕೆ ಭೇಟಿ ನೀಡಿ ರಾಜರಾಜೇಶ್ವರಿಯ ಆಶೀರ್ವಾದವನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.